हरिओम, ನನ್ನ ಹೆಸರು ಜಗದೀಶ್ ಬಾವರಾವ್ ಪಾಟೀಲ್, ಉಪಾಸನ ಸೆಂಟರ್ ನಾಯಿಂಗ್ಲಸ್, ತಾಲೂಕು ಚಿಕ್ಕೋಡಿ, ಜಿಲ್ಲಾ ಬೆಳಗಾವಿ, ರಾಜ್ಯ ಕರ್ನಾಟಕ. ಸದ್ಗುರು ಶ್ರೀ ಅನಿರುದ್ಧ ಬಾಪು ಅವರ ಹತ್ರ ಬಂದು ಸುಮಾರು ವರ್ಷ ಆಯ್ತು. ನಾವು ಆ ಸದ್ಗುರು ಚರಣೆ ಬಂದು ನಮ್ಮ ಜೀವನದಲ್ಲಿ ಸುಮಾರು ಅನುಭವಗಳದು ಪ್ರತೀಚಿ. ಅದು ಬಾಪುನು ಎಂಥ ಕಷ್ಟ ಇರಲಿ ಏನೂ ಇರಲಿ ಆ ಕಷ್ಟಗಳನ್ನು ಸಹಜವಾಗಿ ಪಾರು ಮಾಡ್ಕೊಂಡು ನಮ್ದು ಸದ್ಗುರುಗಾನು ಅವು ಕಷ್ಟ ಬರೋಕ್ಕಿಂತ ಮುಂಚೆ ಕೂಡ ನಮಗೆ ಅಲರ್ಟ್ ಮಾಡಿದನು. ಮತ್ತು ಅವು ಬಂದನು ಅವು ಕಷ್ಟಗಳು ಬಂದು ಮುಂದಿನೂ ಅವು ಕಷ್ಟಗಳು ಯಾವ ಬರೋದಿಲ್ಲ ಅದನ್ನ ಪರಿಹಾರ ಸುದ್ದನೂ ಹುಡಿಕೊಟ್ಟನು ನಮ್ಮ ದೇವರು ಆಲ್ರೆಡಿ ಮುಂಚೆನೆ. ಎಷ್ಟು ನಮ್ಮ ಸದ್ಗುರು ಕಾಳಜಿ ತಗೋತ ನಮ್ಮ ಜೀವನದಲ್ಲಿ. ಹಾಗೆ ನಾವು ನಮ್ಮದೊಂದು ಮನೆತನ ರೈತರ ಮನೆತನ, ಯಾಕಂದ್ರೆ ನಮ್ಮ ಹೊಲ ಇದೆ, ನಾವು ಹೊಲದಲ್ಲಿ ಕೆಲಸ ಮಾಡ್ತಿದ್ದು, ನಮ್ಮ ರೈತರ ಮನೆತನ. ಅಂಥದ್ರಲ್ಲಿ ನಮ್ಮ ಮನೇಲಿ ನಾನು ನನ್ನ ಬ್ರದರ್ ಇದೇವು, ಒಂದು ಸ್ವಲ್ಪ ಹೊಲ ಐತಿ, ಹಿರಿಯರದು ಹೊಲ ಐತಿ, ಆ ಹೊಲ ಮಾಡ್ತೀವಿ. ಅದರಲ್ಲಿ ಒಂದು ನಾನು ಇವಾಗ ನಾನು ಪ್ರೈವೇಟ್ ಕಂಪ್ನಿಯಲ್ಲಿ ಜಾಬ್ ಮಾಡ್ತೀನಿ, ನಮ್ಮ ಬ್ರದರ್ ಎಲ್ಲ ಹೊಲ ನೋಡ್ತಾನು ಅಂತ. ಹಾಗೆ ಮಾಡ್ತಾರೋ, ನಮ್ಮ ನೀರಿನ ವ್ಯವಸ್ಥೆ ಇಲ್ಲಾಗಿತ್ತು ನಮ್ಮ ಹೊಲಕ್ಕೆ, ಅಂದ್ರೆ ನೀರಾವರಿ ಇಲ್ಲಾಗಿತ್ತು. ನೀರಾವರಿ ಏನಾದರೂ ನೀರಾವರಿ ಮಾಡಬೇಕು, ಏನಾದರೂ ಆ ಹೊಲದಲ್ಲಿ ಮಾಡಬೇಕು ಅನ್ನೋದು ನಮ್ಮದು ಪ್ರಯಾಸ ಇತ್ತು. ಬಾಪುನ ಕಡೆ ಹೇಳ್ತಾ ಬರ್ತಿದ್ದು, ಬಾಪು ಏನಾದರೂ ಮಾಡು, ಏನಾದರೂ ಒಂದು ಮಾರ್ಗ ಹಚ್ಚಿಸು ನಮ್ಗೆ, ಹೊಲ ಐತಿ ಬಟ್ ಅಲ್ಲಿ ನೀರು ಇಲ್ದಕ್ಕೆ ವ್ಯವಸ್ಥಿತ ಬೆಳೆ ಬರೋಂಗಿಲ್ಲ ಅಂತ ಯಾಕಂದ್ರೆ ನಮಗೂ ಅಷ್ಟು ಇಬ್ಬರೇ ನಾವು ಮನೆಯಾಗ ಇರೋದು, ನಮಗೂ ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡಿ ಏನಾದರೂ ನೀರಾವರಿ ಮಾಡ್ಬೇಕಂದ್ರೆ ನಮಗೂ ಒಮ್ಮೆ ಅಂದ್ರೂ ಶಕ್ಯಲಾಗಿತ್ತು ಅಂತ. ಒಂದು ಎರಡು ವರ್ಷ ಹಿಂದೆ ಏನು ಮಾಡಿದ್ದು, ಒಂದು ಅಷ್ಟೇ ಒಂದು ಬಾವಿ, ಒಂದು ಹೊಲ, ಒಂದು ಜಾಗ, ಒಂದು ನಾಲ್ಕೈದು ಎಕರೆ ಹೊಲ ಐತೆ, ಅಲ್ಲಿ ಒಂದು ಬಾವಿ ತೆಗಿಬೇಕಂತ ಒಂದು ವಿಚಾರ ಬಂತು ನಮ್ಮ ತಲೆಯಲ್ಲಿ. ಠೀಕ್ ಬಾವಿ ತೆಗಿಬೇಕಂದ್ರೆ ಏನಾದರೂ ಆ ಕಡೆ ಸ್ವಲ್ಪ ರೊಕ್ಕ ಗೋಳೆ ಮಾಡಿದ್ದು, ರೊಕ್ಕ ಗೋಳೆ ಮಾಡಿ ಅಂತ ಒಂದು 30 ಫುಟ್ ಬಾವಿ ತೆಗೆದು ನೀರೇನಷ್ಟು ಹತ್ತಲಿಲ್ಲ ಬಟ್ ಬ್ಯಾಸ್ಗಿ ಒಣಗಾಕಾಯಿತು, ನೀರು ಸ್ವಲ್ಪ ನೀರು ಹತ್ತಿದ್ವು, ಸ್ವಲ್ಪ ನಿರಾಸೆ ಆಯಿತು. ಬಟ್ ಬಾಪು ಇದ್ದ, ನಮ್ಗೊಂದು ಮನಸ್ಸಿನಾಗಿತ್ತು, ಹಾಂ ನಮ್ಮ ಗುರುದ ಏನಾದರೂ ಒಂದು ಉಚಿತ ಮಾರ್ಗ ಹಚ್ಚಿಸ್ತಾನು, ಏನಾದರೂ ಒಂದು ತೋರಿಸ್ತಾನ ಅಂತ ಒಂದು ಆಸೆ ಇತ್ತು. ಠೀಕ್ ಅದೊಂದು ವರ್ಷ ಆಯಿತು. ಹಂಗೆ ಆದಾಯದ್ರ ಮ್ಯಾಗ ಒಂದು ವರ್ಷ ಬಿಟ್ಟು, ಒಂದು ವರ್ಷ ಆದ್ಮ್ಯಾಗ ಹೋದ ವರ್ಷ ಏನು ಮಾಡಿದ್ವು, ಇನ್ನು ಅದೇ ಬಾವಿನ ಮತ್ತೊಂದು ಸ್ವಲ್ಪ ಒಳಗೆ ಹೊಡಿದಂದ ಸ್ವಲ್ಪ ಹಿರಿಯರು ಹೇಳರು ಇನ್ನೊಂದು ಸ್ವಲ್ಪ ಒಳಗೆ ಬೆಟರ್ ಆದತ್ತಂದು ಅಂತ. ಆಗೇನು ಮಾಡಿದ್ವು, ದಾದಾಗೂ ನಾವು ಕೇಳಿದ್ವು ಹಿಂಗಿಂಗೆ ಬಾವಿ ಸ್ವಲ್ಪ ಒಡ್ಯಾವಿರ್ತದಂದು, ದಾದಾ ಎಸ್ ಹೊಡ್ರಿ ಅದು ಅಂದರು ಅಂತ. ಅದಾದ ನಂತರ ಮತ್ತೆ ಕೆಳಗಡೆ ಒಂದು 20 ಫುಟ್ ಬಾವಿ ಹೊಡೆದ್ವು. ಮತ್ತು ನಾವು ಒಂದು 40 ಫುಟ್ ಇತ್ತು ಅವ್ರ ಬಾವಿ, ಮತ್ತೊಂದು 20 ಫುಟ್ ಹೊಡೆದು, ಟೋಟಲ್ ಒಂದು 70-65 ಫುಟ್ ಬಾವಿ ಐತಿ ಈಗ. ಅದ ಅದಾದ ನಂತರ ನೀರಂತೂ ಹತ್ತಿದ್ವು, ಬಟ್ ಪೂರ್ಣ ಒಂದು 10 ಫುಟ್ ಎಲ್ಲ ಬಾವಿಯೆಲ್ಲ ಹಿಂಗೆ ಹಸಿನ ಕಾಣೋದು, ಬಟ್ ನೀರು ಅಷ್ಟು ಬರ್ತಾ ಇರಲಿಲ್ಲ. ಬಾವಿಯಲ್ಲಿ ನೀರು ಬರ್ತಾ ಇಲ್ಲ, ಏನು ಮಾಡುತ್ತೀವಿ ಅದು ನಮಗೂ ಟೆನ್ಷನ್, ಯಾಕಂದ್ರೆ ನೀರು ಬರೋದು ಇಷ್ಟು ಹೊಳೆದ್ರು ಸುಧಾ ನೀರು ಬೇಕಷ್ಟು ಬರವತ್ತು ಅಂತ. ಇನ್ನೇನು ಅನ್ನ ಏನು ಮಾಡಿದ, ಬಾಪುಂದು ಬಾಪು ಹೇಳಿದ, ಬಾಪು ಹಿಂಗೆ ಆಗೈತಿ ಮತ್ತು ನೋಡ್ಕೊ ನಿನಗೇನು ಉಚಿತ ಇದೆ ಅದು ಮಾಡೋದು ಅಂದಾಗ ಅದು ಉದಿ ತಂದು ಹಚ್ಚಿದ, ಬಾವಿಯಾಗೆಲ್ಲ ಉದಿ ಹಾಕಿದ್ವು, ಉದಿ ಹಾಕಿ ಮತ್ತು ಉದಿ ಹಚ್ಚಿದ. ಮತ್ತೇನು ಮಾಡಿದ್ವು, ಅಡ್ಡು ಬೋರ್ ಹೊಡೆದು, ಬೋರಿಂಗ್ ಅಡ್ಡು ಬೋರಿಂಗ್ ಮಾಡ್ತಾರೆ ಬಾವಿಯಲ್ಲಿ, ಅದು ಅಡ್ಡು ಬೋರಿಂಗ್ ಒಂದು ಐದಾರು ಕುಣಿ ಅಡ್ಡು ಬೋರಿಂಗ್ ಮಾಡಿದ್ವು. ಅದರಲ್ಲಿ ಒಂದು ಕುಣಿ ಹೊಡೆದು ನೀರು ಬರಲಿಲ್ಲ, ಸೆಕೆಂಡ್ ಕುಣಿ ಹೊಡೆದು ಒಂದು ಹೆಬ್ಬಟ್ಟಷ್ಟು ನೀರು ಬರೋಕ್ಕೆ ಸ್ಟಾರ್ಟ್ ಆಯ್ತು ಅಲ್ಲಿಂದ ಅಂತ. ಹೀಗಾಗಿ ಮಾಡ್ಕೊಂಡು ಎಲ್ಲ ಕುಣಿ ಹೊಡೆದು, ಒಂದು ಸ್ವಲ್ಪ ಒಂದು ಕುಣಿಲಿ ಹೆಬ್ಬಟ್ಟ, ಒಂದು ಕುಣಿಲಿ ಸ್ವಲ್ಪ ಹನಿ ಹನಿ ನೀರು, ಅಂದ್ರೆ ಒಂದು ಸ್ವಲ್ಪ ಎಲ್ಲ ಕಡೆ ನೀರು ಬರೋಕ್ಕೆ ಸ್ಟಾರ್ಟ್ ಆಯಿತು. ನೀರು ಬರೋಕ್ಕೆ ಸ್ಟಾರ್ಟ್ ಆಯಿತು, ನಮಗೂ ಒಂದು ಉತ್ಸಾಹ ಹೊತ್ತು, ನಮ್ಮ ಸದ್ಗುರು ಥ್ಯಾಂಕ್ಸ್ ಹೇಳಿದ್ರು ಉತ್ಸಾಹ ಹೊತ್ತು, ಒಂದು ಏನಾದರೂ ಒಂದು ಇಲ್ಲಾಗಿದ್ದು ನೀರು ಬರೋಕ್ಕೆ ಸ್ಟಾರ್ಟ್ ಆಯಿತು ಅಂತ. ಬಂತು ಬಂತು ನೀರು ಬರೋಕ್ಕಾಯ್ತು ಅಲ್ಲಿನಂತ ಅದು ಬೋರೆಲ್ಲ ಅಷ್ಟು ಅಡ್ಡ ಬೋರ್ ಹೊಡೆದು ತೆಗೆದೆಲ್ಲ ಮ್ಯಾಗ ತೆಗೆದು ಅಂತ. ದಿನವಾದಂಗೆ ಸ್ವಲ್ಪ ನೀರು ಹೆಚ್ಚಾಕತ್ತು, ಅಂದ್ರೆ ಸ್ಟಾಕ್ ಹೆಚ್ಚಾಕೈತೆ ನೀರನ್ನ ಅನ್ನೋ ಗೊತ್ತು. ಅದು ನೀರು ಆಗ ಬರೋಕ್ಕೆ ಸ್ಟಾಕ್ ಹೋಗ್ಬೇಕು ಅಂದ್ರೆ ಅದ್ರದ್ದು ಒಂದು ಅಂತರ ಹೆಚ್ಚಾಗಿ ಕಾಣಕತ್ತಿ, ಏನಾದರೂ ಒಂದು ಸದ್ಗುರುದ ಲೀಲೆ ಐತಿ ಅಲ್ಲಿಂದ ನೀರು ಸ್ವಲ್ಪ ಹೆಚ್ಚಾಗ್ತಾಯಿತ್ತು ಅಂತ. ಇವಾಗ ಇನ್ನೂ ಸುದ್ದ ಅದು ನಮ್ಗೆ ತಳಾನ ಕಾಣಿಲ್ಲ ಬಾವಿ, ಅಷ್ಟು ನೀ ಇನ್ನ ಕಂಟಿನ್ಯೂ ಮೋಟ್ರ್ ಸ್ಟಾರ್ಟ್ ಐತಿ ಬಾವಿದ. ಎಲ್ಲರೂ ಅನ್ನಿಸ್ತಾರೆ ಮಳೆಗಾಲ ಆಯಿತು, ಈಗ ಮಳೆ ಈಗ ಬೇಸಿಗೆಕಾಲ ಬಂತು, ಇನ್ನ ಈಗ ಏಪ್ರಿಲ್ ಸ್ಟಾರ್ಟ್ ಆಯಿತು, ಇನ್ನೂ ನಮಗೆ ಅದು ಬಾವಿ ತಳ ಕಾಣಿಲ್ಲ, ಅಷ್ಟು ನೀರು ಸ್ಟಾಕ್ ಇದೆ ಬಾವಿಯಲ್ಲಿ. ಇದು ಆಗೋದ್ರಿಂದ ನಮ್ಮ ಸದ್ಗುರುವಿನಿಂದ ವಿಧಾನ ಅಸಾಧ್ಯ ಸಾಧ್ಯ ಮಾಡೋಕೆ ಖುದ್ದ ನಾವೆಲ್ಲ ಇವ್ರದ್ರಿಂದ. ಬಾಪು ಅಂದರೆ ಬಾಪುನೇ ಅದಾನವ, ಬಾವಿ ನೀರು ಇನ್ನಾದಾಗ ಕಮ್ಮಿ ಬಂದಿಲ್ಲ. ಮತ್ತು ಹೀಗೆ ಆ ಬಾಪುನ ಕೃಪ ನಮಗೆ ಇರಲಿ. ಬಾಪುನ ಚರಣ ಶಿರೋಮಣಿ, ಹರಿ ಓಂ ಶ್ರೀರಾಮ್ ಅಂಬದ್ನೇ.